ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 222. ಕುಶಲ ಕಾರ್ಮಿಕರುಗಳು ಹೇಳುವಂತೆ ನೀರು ರೈಲು ಮಾರ್ಗದ ಷೇರುಗಳು ಮತ್ತಿತರ ಷೇರುಗೊಳ್ಳುವವರು ಅವರು ತೊಡಗಿಸಿರುವ ಬಂಡವಾಳದ ಮೇಲೆ ಲಾಭದ ಕಡಿತವು ಭಯಾನಕವಾಗಿ ತೋರುತ್ತದೆ ಮತ್ತು ಅವುಗಳು ಸೆಳೆಯುವ ಹಲ್ಲುಗಳಂತೆ ಬರುತ್ತವೆ ಮತ್ತು ಅವರುಗಳು ಜನರು ತಮಗೆ ಕೊಟ್ಟಿರುವ ಮತದಾನದ ಹಕ್ಕನ್ನು ಉಪಯೋಗಿಸಲು ಮತ್ತು ಅವರಿಂದ ಕಾಲ್ಪನಿಕ ಮೌಲ್ಯಮಾಪನಗಳ ಆಧಾರದ ಮೇಲೆ ವಿಫಲವಾದ ಲಾಭವನ್ನು ಹಿಂಡುವುದನ್ನು ತಡೆದರೆ ಮತ್ತು ಅವುಗಳಿಂದ ತೀವ್ರವಾಗಿ ಆಕ್ರೋಶಗೊಳ್ಳುವರು ಮತ್ತು ಅವರುಗಳು ಪ್ರತಿಭಟಿಸುವುದು ಹೇಗೆಂದು ತಿಳಿದವರು. ಆದರೆ ಸಾರ್ವಜನಿಕರು ಅಷ್ಟೊಂದು ದಯಾಪರರಾಗಿರುವುದಕ್ಕಾಗಿ ಮತ್ತು ಅವರುಗಳು ಈಗಾಗಲೇ ಪಡ್ಕೊಂಡಿರುವ ಮಿಲಿಯಾಂತರ ಡಾಲರುಗಳನ್ನು ಪುನರ್ವಶ ಪಡ್ಕೊಳ್ಳುವ ಅಗತ್ಯವಿಲ್ಲದಿರುವುದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಬೇಕೆಂದು ನಾವು ಬಯಸುತ್ತೇವೆ. ಸಮೂಹದ ಜನರಿಗೆ ಈ ಆಶೀರ್ವಾದಾಯಕದ ದಿನದ ಆಶೀರ್ವಾದಗಳನ್ನು ಹೆಚ್ಚು ಸಮಾನಾಗಿ ಹಂಚಿಕೊಳ್ಳಬೇಕೆಂದು ನಾವು ಬಯಸುತ್ತೇವೆ. ಮತ್ತು ಹಾಗೆ ಮಾಡುವಲ್ಲಿ ಜನರಿಂದ ಪಡೆದ ಹಣದಿಂದ ಕೊಬ್ಬಿರುವ ಸಾರ್ವಜನಿಕರಿಂದ ಅಧಿಕಾರವನ್ನು ಪಡ್ಕೊಂಡಿರುವ ಎಲ್ಲ ದುರಾಸೆಯ ನಿಗಮ ಸಂಘ ಸಂಸ್ಥೆಗಳನ್ನು ಹತೋಟಿಯಲ್ಲಿಡಬೇಕು ಮತ್ತು ಕಾನೂನುಗಳ ಮೂಲಕ ಶಾಸನ ರಚಿಸಿ ಸಮಂಜಸವಾದ ದರದಲ್ಲಿ ಸಾರ್ವಜನಿಕ ಸೇವೆ ಮಾಡುವಂತೆ ಒತ್ತಾಯಿಸಬೇಕು. ಬೇರೆ ಯಾವುದೇ ರೀತಿಯಲ್ಲಿ ಸಮೂಹಗಳಿರುವ ಈ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಾಗದು. ಆದುದರಿಂದ ರಾಜಧಾನಿಯನ್ನು ಪ್ರತಿನಿಧಿಸುವ ಮಹಾ ಕಾರ್ಪೊರೇಷನ್ಗಳು ಹೆಚ್ಚಿನ ಮಟ್ಟದಲ್ಲಿ ಆಶೀರ್ವಾದಕರವೂ ಮತ್ತು ಲಾಭದಾಯಕವೂ ಆಗಿದೆ. ಅವುಗಳ ಲಾಭದ ಅಂಶವನ್ನು ದಾಟುವುದನ್ನು ಮತ್ತು ಜನರ ಮಾಲೀಕರಾಗುವುದನ್ನು ನಾವು ಪ್ರತಿದಿನವೂ ನೋಡುತ್ತೇವೆ ಮತ್ತು ಇವುಗಳನ್ನು ತಡೆಯದೆ ಹೋದಲ್ಲಿ ಅವರುಗಳು ಕೂಲಿ ಕಾರ್ಮಿಕರನ್ನು ದರಿದ್ರತೆಗೂ ಗುಲಾಮತನಕ್ಕೂ ಇಳಿಯುತ್ತಾರೆ. ಹೆಚ್ಚು ಜನರಿಂದ ರಚಿತವಾದ ಕಾರ್ಪೊರೇಷನ್ಗಳು ಹೆಚ್ಚು ಕಡಿಮೆ ಸಿರಿವಂತಿಕೆ ಉಳ್ಳವರಾಗಿರುತ್ತದೆ ಮತ್ತು ತೀವ್ರವಾಗಿ ಅಮೆರಿಕದ ಸಾಮಾನ್ಯ ಜನರು ಗ್ರೇಟ್ ಬ್ರಿಟನ್ ಮತ್ತು ಎಲ್ಲ ಯುರೋಪಿನ ಲಾರ್ಡ್ಸ್ಗಳು ಜನಸಮೂಹದೊಡನೆ ಹೊಂದಿರುವಂತಹ ಸಂಬಂಧಗಳನ್ನೇ ಹೊಂದಿರುತ್ತಾರೆ. ಇಂತಹ ಕಾರ್ಪೊರೇಷನ್ಗಳನ್ನು ಮಾತ್ರವೇ ಹೆಚ್ಚು ಶಕ್ತಿಶಾಲಿಯಾಗಿವೆ. ನಮ್ಮ ಗುರಿಗಳನ್ನು ಸಾಧಿಸಿಕೊಳ್ಳಲು ಕೂಲಿ ಕಾರ್ಮಿಕರನ್ನು ಮುಂದುವರಿಸಲು ನಮಗೆ ಸಂಘ ಸಂಸ್ಥೆಗಳ ಅಗತ್ಯ ಇದೆ. ನಮಗೆ ಜನಸಾಮಾನ್ಯರ ಸಹಕಾರ ಬೇಕು. ಇಲ್ಲವಾದಲ್ಲಿ ನಾವು ಎಂದಿಗೂ ಅಂತಹ ಪ್ರಬಲ ಶಕ್ತಿಯವರ ಪ್ರಭಾವಶಾಲಿಗಳ ಮುಂದೆ ಏನನ್ನೂ ಸಾಧಿಸಲಾಗದು. ನಾವು ಒಕ್ಕೂಟ ಮುಂತಾದ ಸಂಘಗಳನ್ನು ರಚಿಸಿಕೊಂಡಿರುವಾಗ ನಮ್ಮ ಗುರಿಯು ಯಾವುದೇ ವರ್ಗದ ವಿರುದ್ಧವಾಗಿ ರಾಜತ್ವದ ಅಥವಾ ಅನ್ಯಾಯವೆಂಬುದಾಗಿ ಅರ್ಥ ಮಾಡಿಕೊಳ್ಳಬಾರದು. ಜನಸಾಮಾನ್ಯರಾದ ನಾವು ಕೇವಲ ನಮ್ಮ ಸ್ವಂತ ಹಕ್ಕುಗಳನ್ನು ಮತ್ತು ನಮ್ಮ ಮಕ್ಕಳ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಶ್ರೀಮಂತಿಕೆ ಮತ್ತು ಅಧಿಕಾರದಿಂದ ನಮ್ಮನ್ನು ತುಳಿಯಲು ಆಕ್ಷೇಪಿಸುವವರಿಗೆ ನ್ಯಾಯಸಮ್ಮತವಾಗಿ ಎಲ್ಲೆಯನ್ನು ಹಾಕಲಿಚ್ಛಿಸುತ್ತೇವೆ. ಅದೇ ಸಂಪತ್ತು ಮತ್ತು ಶಕ್ತಿಯನ್ನು ರಚಿಸಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಮತ್ತು ಮಿತಿಗೊಳಿಸಿದರೆ ಬಹುಶಃ ಎಲ್ಲರಿಗೂ ಸಾಮಾನ್ಯ ಆಶೀರ್ವಾದಗಳುಂಟು ಮಾಡಬಹುದಾಗಿದೆ. ಒಂದೇ ಪದದಲ್ಲಿ ನಾವು ಇತರರು ನಿಮಗೇನು ಮಾಡಬೇಕೆಂದು ಬಯಸುತ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಎಂಬ ಸುವರ್ಣ ನಿಯಮವನ್ನು ನಾವು ಜಾರಿಗೊಳಿಸಬೇಕು ಎಂದು ತಿಳಿಸುತ್ತಾರೆ. ಅಂತಹ ಸೌಮ್ಯವಾದ ಮತ್ತು ಸಮಂಜಸವಾದ ವಿಧಾನಗಳು ಯಶಸ್ವಿಯಾದರೆ ಸಂಬಂಧಪಟ್ಟ ಎಲ್ಲರಿಗೂ ಸಂತೋಷವಾಗುತ್ತದೆ. ಶ್ರೀಮಂತರ ಮತ್ತು ಪ್ರಸ್ತುತ ಗಳಿಯಲ್ಲಿ ತೃಪ್ತರಾದರೆ ಮತ್ತು ಜನಸಮೂಹದೊಡನೆ ಸಾಮಾನ್ಯವಾಗಿ ಸಹಕರಿಸುವುದಾದರೆ ಎಲ್ಲ ವರ್ಗಗಳ ಶಾಶ್ವತವಾದ ಅಭಿವೃದ್ಧಿ ಉಂಟಾದರೆ ಮತ್ತು ಕೂಲಿ ಕಾರ್ಮಿಕರು ತಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳೊಂದಿಗೆ ತೃಪ್ತಿಗೊಳ್ಳುವುದಾದರೆ ಪ್ರೀತಿ ಮತ್ತು ನ್ಯಾಯದ ಸುವರ್ಣ ನಿಯಮವು ಈ ರೀತಿಯಾಗಿ ಅನುಷ್ಠಾನದಲ್ಲಿ ತೊಡಗುವುದಾದರೆ ಸಂಬಂಧಪಟ್ಟವರಿಗೆಲ್ಲ ಸಂತೋಷ ಉಂಟಾಗುವುದು. ಆದರೆ ಜನರು ತಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ನಿಯಮವನ್ನು ಯಾವುದೇ ಒತ್ತಾಯವಿಲ್ಲದೆ ಪಾಲಿಸುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.